ಶುಭೋದಯ. ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ವಿನಾಕಾರಣ ನಿಂದನೆಯ ಸಂಭವ ಇದೆ, ಖರ್ಚೆಚ್ಚಾಗುವ ಸಾಧ್ಯತೆಗಳಿವೆ. ಯೋಚನೆ ಉಳಿತಾಯದ್ದು ಮಾಡಲು ಪ್ರಯತ್ನಿಸಿ. ಮನೆಯಲ್ಲಿ ಶಾಂತಿಯುತ ನೆಮ್ಮದಿಯ ವಾತಾವರಣ ಇದೆ. ವೃಷಭ ರಾಶಿ, ಪರಿವಾರದಲ್ಲಿ ಹೊಸ ಕಳೆ ಬರುತ್ತದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಮಹತ್ವದ ಕೆಲಸಗಳಿಗೆ ವಿಘ್ನ ಬರುವ ಸಾಧ್ಯತೆಗಳಿವೆ, ಎಚ್ಚರಿಕೆ ವಹಿಸಿ, ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. ಇನ್ನು ಮಿಥುನ ರಾಶಿ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ, ವೈವಾಹಿಕ ಚಿಂತೆ ಇರುತ್ತದೆ, ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗುವ ಯೋಗ ಇದೆ, ಹಿರಿಯರ ಸಲಹೆಗೆ ತಕ್ಕಂತೆ ಮುಂದುವರೆಯಿರಿ. ಕಟಕ ರಾಶಿ, ಉದ್ಯೋಗ ಪ್ರಾಪ್ತಿ, ಉದ್ಯಮದಲ್ಲಿ ಪ್ರಗತಿ, ಹಳೆಯ ಸಾಲ ತೀರುವುದು, ಅನೇಕ ಮೂಲಗಳಿಂದ ಧನ ಪ್ರಾಪ್ತಿಯ ಯೋಗ ಇದೆ, ಬಂಧು ವರ್ಗದಲ್ಲಿ ಅಸಮಾಧಾನಗಳು ಪರಿಹಾರವಾಗುತ್ತವೆ. ಸಿಂಹ ರಾಶಿ, ವಾಸಸ್ಥಾನ ಉದ್ಯೋಗ ಸ್ಥಾನ ಬದಲಾವಣೆಯ ಯೋಗ ಇದೆ, ಕೌಟುಂಬಿಕ ಸಮಸ್ಯೆಗಳು ದೂರ ಆಗುತ್ತವೆ, ವ್ಯವಹಾರಿಕ ಸೂಕ್ಷ್ಮತೆಯಿಂದ ಹಾನಿ ತಪ್ಪಿಸಿರಿ, ವೃಥಾ ಚಿಂತೆ ಇರುವುದು, ಹೊಸ ವ್ಯವಹಾರಗಳು ಬೇಡ. ಕನ್ಯಾ ರಾಶಿ, ಭವಿಷ್ಯತ್ತಿನ ಉಪೇಕ್ಷೆ ಮಾಡದೆ ಉಳಿತಾಯಕ್ಕೆ ಗಮನಿಸುತ್ತೀರಿ, ಅಪತ್ತುಗಳ ಪರಿಹಾರಕ್ಕಾಗಿ ವೃಥಾ ತಿರುಗಾಟದ ಸಂಭವ ಇದೆ, ಹಿರಿಯರ ಸಲಹೆಗೆ ತಕ್ಕಂತೆ ಮುಂದುವರಿಯಿರಿ. ತುಲಾರಾಶಿ, ಅಪೇಕ್ಷಿತ ಸ್ಥಾನಮಾನಗಳು ಸಿಗುತ್ತವೆ, ಮಹತ್ವದ ಕಾರ್ಯ ಸಾಧನೆಯಾಗುವ ಲಕ್ಷಣಗಳಿವೆ, ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿಗೆ ಭಂಗ ಆಗೋದಿಲ್ಲ, ಅದಕ್ಕಿಂತ ಅಧಿಕ ಖರ್ಚಿದೆ. ವೃಶ್ಚಿಕ ರಾಶಿ, ಮಹತ್ವದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಯೋಗ ಇದೆ, ವಿವಿಧ ಮೂಲಗಳಿಂದ ಸಹಾಯ ಸಿಗುತ್ತೆ, ಸ್ವಸಾಮರ್ಥ್ಯದಿಂದ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತೆ, ಅನವಶ್ಯಕ ಖರ್ಚಿನ ಸಾಧ್ಯತೆಗಳಿವೆ. ಧನುರಾಶಿ, ವಿಶೇಷ ರೀತಿಯ ಕಾರ್ಯ ಒದಗಿ ಬರುತ್ತದೆ, ಸಂತೋಷ ಉಂಟಾಗುತ್ತದೆ, ಸ್ಥಾನಮಾನಗಳಿಗೆ ಕೊರತೆ ಇಲ್ಲ, ವಿಶೇಷ ವಸ್ತು ಸಂಗ್ರಹ ಇದೆ, ಅನಾರೋಗ್ಯ ತೋರಿ ಬಂದರೂ ಸ್ವಲ್ಪ ಕಿರಿಕಿರಿ ಅನಿಸುತ್ತದೆ. ಇನ್ನು ಮಕರ ರಾಶಿ, ವೃಥಾ ಚಿಂತೆ, ತಪ್ಪು ಕಲ್ಪನೆ, ನಿಷ್ಠುರ ಮಾತುಗಳನ್ನು ಕೇಳುವ ಸಂಭವ. ಜನ್ಮಸ್ಥ ಶುಕ್ರ ಇರೋದ್ರಿಂದ ಆರ್ಥಿಕ ಸುಭದ್ರತೆ ಇದೆ, ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಅವಶ್ಯಕತೆ, ಮನೆಯಲ್ಲಿ ಸಂತೋಷದ ವಾತಾವರಣ, ಗೋ ಸೇವೆ ಮಾಡಿದರೆ ಕಷ್ಟ ಪರಿಹಾರ. ಕುಂಭರಾಶಿ, ಮಿತ್ರರ ಸಕಾರಾತ್ಮಕ ಧೋರಣೆಯಿಂದ ವ್ಯವಹಾರಿಕ ಅಭಿವೃದ್ಧಿ ಇದೆ, ಕುಟುಂಬದ ಜವಾಬ್ದಾರಿ ಹೆಚ್ಚಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಆರೋಗ್ಯದ ಚಿಂತೆ ಕಂಡು ಬರ್ತಾ ಇದೆ, ನಿರ್ಲಕ್ಷ್ಯತೆ ಕೆಲಸ ಮುಂದೂಡುವ ಸ್ವಭಾವದಿಂದ ಹಾನಿ ಸಂಭವ. ಇನ್ನು ಕೊನೆಯದಾಗಿ ಮೀನರಾಶಿ, ಸ್ವೀಕೃತ ಕಾರ್ಯವು ಫಲಪ್ರದವಾಗಿ ಗೌರವ ಆಧಾರಗಳು ಪ್ರಾಪ್ತಿಯಾಗುತ್ತವೆ, ಇದೇ ಸಮಯದಲ್ಲಿ ಉತ್ತಮ ಧನಾರ್ಜನೆ ಕೂಡ ಇದೆ, ವಿದೇಶಿ ಪ್ರಯಾಣ, ಪ್ರೇಮ ಸಂಭಾಷಣೆ, ದೇವ ಬ್ರಾಹ್ಮಣ, ಧರ್ಮ ಕಾರ್ಯಗಳು ನಡೆಯುವ ಸಾಧ್ಯತೆ, ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯಾಜ್ಯ ಪರಿಹಾರವಾಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.